Hi friends, welcome back to my channel. So, nam channel ki nuvara subscribe aagilla, please subscribe maadkoli. Yaru subscribe aagli nortidilla, please subscribe maadkoli. Hage nam channel ge support maadi. So, naan ivattu iruli masala paratha na maartta idini. So, adu tumbane healthy kuda, tumbane interesting aagirutte. So, adu nimmu kuda ishta aagutte. Hage nimma makkalu lunch box aagli, husband ge lunch box aagli, idu tumbane healthy aagirunta recipe aagirutte. So, bani nanu yav ritiyagi maartta idini anta nimm jothene share maartta idini. So, adra jothene tumbane healthy aagirunta recipe andre bendikai kurukure. So, adnu kuda nu maartta idini nimm jothene adna share maartini. Adu neevu kuda nodkoli. Ishta aadre ee video so namge like maadi hagine support maartta idini. ನೋಡಿ ನಾನು ಯಶವಾಗಿ ಬೆಂಡೆಕಾಯಿ ಕುರುಕುರಿ ಹಾಗೇನೆ ಈರುಳ್ಳಿ ಮಸಾಲ ಪರಾಟನ ಮಾಡ್ತಾ ಇದ್ದೀನಿ. ಇದು ಕ್ವಿಕ್ಕಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡುತ್ತೆ. ಸೊ ಹಾಗೆ ಮಕ್ಕಳದ ಲಂಚ್ ಬಾಕ್ಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದೇ ಚಪಾತಿ ತಿಂದು ಬೋರ್ ಆದವರು ಈ ರೀತಿಯಾಗಿ ಟ್ರೈ ಮಾಡಬಹುದು. ಹಾಗೆಯೇ ಇದು ಈಸಿಯಾಗಿ ಮಾಡ್ಬೋದು. ಹಾಗೆ ಪಲ್ಯ ಮಾಡುವಂಥ ಜಂಜಾಟ ಇರಲ್ಲ, ಚಟ್ನಿ ಅದು ಇರೋದಿಲ್ಲ. ಬಟ್ ಇದನ್ನು ಮಾಡಿಕೊಟ್ಬಿಟ್ರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದು ಸಾಫ್ಟ್ ಆದ ನಂತರ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಸ್ವಲ್ಪ ಸ್ಮಾಲಾಗಿ ಕಟ್ ಮಾಡ್ಕೊಳ್ತಾ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನೆಲ್ಲ ಹಾಕ್ಕೊಂಡ ನಂತರ ಟೊಮೆಟೊ ಸಾಫ್ಟ್ ಆಗಲಿ ಅಂತ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಸಾಫ್ಟ್ ಆಗಲಿ ಅಂತ ಬಾಡಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿ ಆಗಿರುತ್ತೆ ರೆಸಿಪಿ. ಹಾಗೆಯೇ ಮಾರ್ನಿಂಗು ಕ್ವಿಕ್ಕಾಗಿ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ ಇದು ಇವಾಗ ಮಸಾಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ, ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆಲ್ರೆಡಿ ಉಪ್ಪನ್ನು ಹಾಕಿದ್ದೆ ಸಾಫ್ಟ್ ಆಗಲಿ ಅಂತ. ಮತ್ತು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ಇರುತ್ತೆ. ಸೊ ಇದು ಸಿಂಪಲ್ ಆಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಮಸಾಲ ಕಂಬೈನ್ ಆಗಲಿ ಅಂತ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ತುಂಬ ನೀರನ್ನ ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರು ಹಾಕಿರೋದು ಎಲ್ಲವೂ ಚೆನ್ನಾಗಿ ಹೋಗೋರು ಸ್ವಲ್ಪ ಬಾಡಿಸ್ಕೊಂಡು ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಇದು ಚೆನ್ನಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡ್ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೆಂಡೆಕಾಯಿ ಕುರ್ಕುರಿನ ಮಾಡ್ತಾ ಇದ್ದೀನಿ. ಸೈಡ್ ಡಿಶಸ್ ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಬೆಂಡೆಕಾಯಿನ ತೊಗೊಂಬಿಟ್ಟು ಹಾಗೆ ಒಂದರಲ್ಲಿ ಈ ರೀತಿಯಾಗಿ ನಾಲ್ಕು ಭಾಗನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಪ್ರತಿಯೊಂದನ್ನು ಇದೇ ರೀತಿಯಾಗಿ ಹೀಗೆ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ನಂತರ ಅದೇ ಇನ್ನೊಂದು ಎರಡು ಭಾಗದಲ್ಲಿ ನಾಲ್ಕು ಭಾಗ ಅಂದರೆ ಒಂದು ಬೆಂಡೆಕಾಯಲ್ಲಿ ಈ ರೀತಿ ನಾಲ್ಕು ಪೀಸ್ನ ಮಾಡ್ಕೊತ ಅಂದರೆ ಕುರುಕುರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಳ್ತಾ ಇದ್ದೀನಿ. ಮಿಕ್ಸಿಂಗ್ ಬೌಲ್ನ ತೊಗೊಂಬಿಟ್ಟು ಬೆಂಡೆಕಾಯಿನ ತೊಳೆದ್ಬಿಟ್ಟು ಕ್ಲೀನಾಗಿ, ಹಾಗೆ ನೀರು ಇರಬಾರ್ದು, ನೀರನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಪೌಡ್ರು ಹಾಗೆಯೇ ಸ್ವಲ್ಪ ಕಾರ್ನ್ಫ್ಲೋರು ಒಂದು ಸ್ವಲ್ಪ ಕಡಲೆ ಹಿಟ್ಟು ಇದನ್ನಿಷ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರನ, ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಗುರಳ್ ಪೌಡ್ರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಸಾಲ, ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಇನ್ನು ಖಾರದ ಪೌಡ್ರು ಎಲ್ಲನೂ ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೋಟಿಂಗ್ ಬರಲಿ ಅಂದ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಚೆನ್ನಾಗಿ ಮಸಾಲೆ ಹತ್ಬೇಕು. ಆ ರೀತಿಯಾಗಿ ರೆಡಿ ಮಾಡಿಕೊಂಡು ಸೈಡ್ ಇಟ್ಕೊತಾ ಇದ್ದೀನಿ. ಹಾಗೆ ನಾವು ಮಸಾಲೆ ರೆಡಿ ಮಾಡ್ಕೊಂಡಿರೋದು ಇವಾಗ ತಣ್ಣಗಾಗಿದೆ. ಸೊ ಅದನ್ನು ಇವಾಗ ನಾನು ಒಂದು ದೊಡ್ಡ ಪಾತ್ರೆ ಅಥವಾ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಿಟ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಹಾದ್ಕೋಬೇಕು. ಸೊ ಅದಕ್ಕಾಗಿ ಈ ಮಸಾಲೆ ಎಲ್ಲ ಒಂದು ಸೈಡು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೂವರೆ ಕಪ್ಪು ಅಥವಾ ಎರಡು ಕಪ್ ಆಗಷ್ಟು, ಅಂದರೆ ಒಂದು ಈರುಳ್ಳಿ ಅಷ್ಟೇ ಹಾಕ್ಕೊಂಡೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಅದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆಯೇ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಅದಕ್ಕೆ ಅಜ್ವಾಯಿನ ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಅಂದರೆ ನಾನು ಕರಿ ಮಾಡುವ ಹಾಕ್ಕೊಂಡೆಲ್ಲ, ಲಾಸ್ಟಿಗೆ
ಹಿಟ್ಟನ್ನ ಅದುವಾಗ ಅಜ್ವಾಯನ ಹಾಕ್ಕೊಂಡಿದ್ದು ಟೇಸ್ಟು ಸಖತ್ತಾಗಿರುತ್ತೆ. ಉಪ್ಪನ್ನ ನಾನು ಹಾಕ್ಕೊಂಡಿದ್ದೆ, ಅದು ಉಪ್ಪು ಮಸಾಲೆಗಾಯಿತು, ಹಾಗೆ ಹಿಟ್ಟಿಗೆಲ್ಲ ಬೇಕಲ್ವಾ, ಸೊ ಅದಕ್ಕೆ ಹಿಟ್ಟಿಗಂತ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ 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 ಹಾಫ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ನೀರು ಹಾಕ್ಕೊಳ್ದೇ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನಂತರ ಬೇಕಿದ್ದರೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಿಟ್ಟನ್ನ ಸಾಫ್ಟಾಗಿ ನಾದ್ಕೊಳ್ಬೇಕು. ನೋಡಿ ಫಸ್ಟ್ ನಾನು ಇದಾಗುತ್ತಾ ಅಂತ ಜಸ್ಟ್ ನೋಡ್ಕೊಳ್ತಾ ಇದ್ದೀನಿ, ನೋಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಆನಂತರ ಇದು ನೀರು ಬೇಕಾಗುತ್ತೆ ಸ್ವಲ್ಪ, ಸೊ ನೀರನ್ನ ಹಾಕ್ಕೊಳ್ತಾ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡಲ್ವ, ಅದು ಸ್ವಲ್ಪ ತುಂಬ ಫೈನಾಗಿರುವಂಥ ಪೌಡ್ರ್ ಮಾಡಿಕೊಂಡಿಲ್ಲ, ಸ್ವಲ್ಪ ದರ ಥರ ಅಂತ ಕುಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಕಾಳುಗಳಿದ್ದರೆ ಇದು ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದು ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೆ ಕ್ವಿಕ್ಕಾಗಿ ತುಂಬ ಮಕ್ಕಳಿಗಾಗಲಿ ಹಸ್ಬೆಂಡ್ಗಾಗಲಿ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನಾನು ಎಷ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನ ಸಾಫ್ಟಾಗಿರೋಂಥ ಡೋನ ರೆಡಿ ಮಾಡಿಕೊಂಡೆ. ಹಿಟ್ಟನ್ನ ಹಸ್ಬೆಂಡ್ ಹೇಳ್ತಾ ಇದ್ದರು ಬೇಗ ನಾನು ಇವಾಗ ಹೋಗಬೇಕು ಡ್ಯೂಟಿಗೆ ಅಂತ, ಸೊ ಅದಕ್ಕೋಸ್ಕರ ಇಂಥ ರೆಸ್ಟಿಗೆ ಏನು ಬಿಡ್ತಾ ಇಲ್ಲ. ಹಾಗೆ ನಾದ್ಕೊಂಡು ತಕ್ಷಣವೇ ನಾನು ಇಲ್ಲಿ ಇವರಿಗೆ ಒಂದೆರಡು ಪರೋಟ ಮಾಡಿಕೊಟ್ರಾಯಿತು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಸೊ ನೋಡಿ ಈ ರೀತಿಯಾಗಿ ನಾನು ಎರಡು ಅಷ್ಟೇ ಇವರಿಗೆ ಮಾಡಿಕೊಟ್ರಾಯಿತು, ಅವ್ರಿಗೆ ಎಷ್ಟು ಬೇಕಂಥೇಳಿ ಅವ್ರಿಗೆ ಇವಾಗ ಪರೋಟನ ಉದ್ದಿ ಕೊಡ್ತಾ ಇದ್ದೆ. ಸೊ ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ನಾನು ಉತ್ತಾ ಇದ್ದೀನಿ. ನಿಮ್ಗೆ ಹಿಟ್ಟು ಹಚ್ಚೋದು ಇಷ್ಟ ಇಲ್ಲ ಅಂದ್ಬಿಟ್ರೆ ಅದು ಎಣ್ಣೆ ಪೇಪರು ಅಥವಾ ಬಟರ್ ಪೇಪರು ಇರುತ್ತಲ್ವ ಅದ್ರ ಮೇಲೆ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿಯಾಗಿ ಉದ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆ ಅಷ್ಟೊಂದು ಮಾರ್ನಿಂಗ್ಗೆ ಇವ್ರಿಗೆ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಟ್ಟನ್ನೇ ಹಾಕಿ ಉದ್ಕೊಂಡು ನಂತರ ಹಂಚಲ್ಲಿ ಬೇಯಿಸೋ ಟೈಮಲ್ಲಿ ಸ್ವಲ್ಪ ಎಣ್ಣೆನ ಸವ್ರ್ಕೊಂಬಿಟ್ಟು ಬೇಯಿಸ್ತಾ ಇದ್ದೀನಿ. ಸೊ ನೋಡಿ ಈ ರೀತಿಯಾಗಿ ಹಾಕೋ ಟೈಮ್ನಲ್ಲಿ ಎಣ್ಣೆನ ಹಾಕ್ಕೊಂಬಿಟ್ಟು ನಂತರ ಉದ್ದಿಟ್ಟುಕೊಂಡಿರುವಂಥ ಪರೋಟನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ, ತುಂಬಾ ಹಿಟ್ಟನ್ನು ಹಚ್ಚುವಂಥ ಅವಶ್ಯಕತೆ ಏನು ಇರೋದಿಲ್ಲ, ಸ್ವಲ್ಪ ಅಷ್ಟೇ ಹಿಟ್ಟನ್ನು ಹಚ್ಕೊಂಡು ನಾನು ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಷ್ಟ ಹಿಟ್ಟನ್ನು ಬೇಡ ಅಂದ್ಬಿಟ್ರೆ ಎಣ್ಣೆನ ಹಾಕ್ಕೊಂಡು ಪೇಪರ್ನಲ್ಲಿ ಎಣ್ಣೆ ತೆಳುವಾಗಿ ಲಟ್ಟಿಸ್ಕೊಳ್ಬೋದು. ತುಂಬ ತೆಳುವಾಗಿಯೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜ್ ಇಟ್ಕೊಂಡು ಈ ರೀತಿಯಾಗಿ ರೋಲ್ ಮಾಡಿಕೊಂಡ್ರೆ ಸಾಕು, ತುಂಬಾ ಟೇಸ್ಟಿ, ಹಾಗೆಯೇ ಸಾಫ್ಟ್, ಹಾಗೆ ಕ್ರಿಸ್ಪಿಯಾಗಿಯೂ ಇರುತ್ತೆ, ಸೊ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ನೋಡಿ ಎಷ್ಟು ಚೆನ್ನಾಗಿರೋಂಥ ಪರಾಟ ನಾವು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನು ಪಲ್ಯ ಏನು ಹಾಕ್ಕೊಂಡು ನಡೆಯುತ್ತೆ, ಹಾಗೇ ನಾವು ತಿಂದರೂ ಕೂಡ ಸ್ವಲ್ಪ ಮೊಸರು ಹೀಗೆ ಏನಾದರೂ ಬೇಕಂದರೆ ಹಾಕ್ಕೊಂಡು ಮೊಸರು ಚಟ್ನಿ ಜೊತೆ ತಿನ್ನಬಹುದು. ಇವರು ಅರ್ಜೆಂಟ್ ಮಾಡೋದ್ರಿಂದ ಇವಾಗ ಬೆಂಡೆಕಾಯಿ ಫ್ರೈ ಮಾಡಲಿಲ್ಲ, ನಂತರ ಊಟಕ್ಕೆ ಮಾಡಿದ್ರಾಯ್ತಂದು. ಸೊ ಇದನ್ನ ಒಂದು ಮಾಡಿದೆ, ನೆಕ್ಸ್ಟು ಮತ್ತೊಂದು ರೋಲ್ ಮಾಡಿಟ್ಟು ಅದನ್ನು ಕೂಡ ಇವಾಗ ನಾನು ಚೆನ್ನಾಗಿ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಪಲ್ಯ ಮಾಡಿದ್ದು ಕಾಳು ಪಲ್ಯ ಇತ್ತು, ಸೊ ಇವರಿಗೆ ಸ್ವಲ್ಪ ಪಲ್ಯನ ಹಚ್ಚಿ ಹಾಗೆ ಸ್ವಲ್ಪ ಮೊಸರನ್ನು ಹಾಕಿ ಪರೋಟನ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರೋ ಅಲ್ಲಿ ತಿಂದರೆ ತುಂಬ ಟೇಸ್ಟಿ ಇರುತ್ತೆ, ಹಾಗೆ ಚೆನ್ನಾಗಿ ಕೂಡ ಅನಿಸುತ್ತೆ ತಿನ್ನೋ ಟೈಮಲ್ಲಿ. ಸೊ ಇದು ಧೃತಿಗೂ ಕೂಡ ಇಷ್ಟ ಆಗುತ್ತೆ, ಸೊ ಅವಳು ಕೂಡ ತಿಂದಳು, ತುಂಬ ಖುಷಿಯಾಯಿತು ಹೀಗೆ ಮಾಡಿದಾಗ ಮಕ್ಕಳು ತಿಂದರೆ. ಅದಕ್ಕೋಸ್ಕರ ಒಂದೇ ಕೊಡ್ತಾ ಇದ್ದರೆ ಇಷ್ಟ ಆಗೋದಿಲ್ಲ, ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಹಸ್ಬೆಂಡಿಗೆ ಕೊಡ್ತಾ ಇದ್ದೀನಿ, ಅವರು ಕೂಡ ತಿಂದುಬಿಟ್ಟು ಟೇಸ್ಟು ಸೂಪರ್ ಅಂತ ಹೇಳಿದರು. ಹಾಗೆಯೇ ಸೈಡು ನಾನು ರೆಡಿ ಮಾಡಿಕೊಂಡಿದ್ದ ಬೆಂಡೆಕಾಯಿ ಕುರ್ಕುರಿ ಕೂಡ ರೆಡಿಯಾಗಿದೆ, ಇವಾಗ ಕೋಟಿಂಗ್ ಎಲ್ಲ ಚೆನ್ನಾಗಾಗಿತ್ತು. ಹಾಗೆ ತವ ಇವಾಗ ಬಿಸಿ ಇತ್ತು, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಫ್ರೈನ ಮಾಡ್ತಾ ಇದ್ದೀನಿ, ಅಥವಾ ಬಾಣಲೆಯಲ್ಲಿ ಇಟ್ಕೊಂಡು ಕೂಡ ಫ್ರೈ ಮಾಡಬಹುದು. ಇದಾಗಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲರು ಟರ್ನ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಫ್ರೈ ಮಾಡಿದೆ. ಸಖತ್ತೆ ಟೇಸ್ಟ್ ಇಷ್ಟು ಚೆನ್ನಾಗಿತ್ತು, ಇದನ್ನು ಹಾಗೇ ತಿಂದ್ಬಿಡ್ಬೋದು ಕುರುಗುರಿ ಥರ, ಅಷ್ಟು ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಮಾಡ್ಕೊಳ್ಳಿ. ಹಾಗೇ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೇ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳಿ. ಇದು ಡೆಫಿನೆಟ್ಲಿ ತುಂಬಾ ಟೇಸ್ಟ್ ಇರುತ್ತೆ, ಹಾಗೇ ಇಷ್ಟ ಕೂಡ ಆಗುತ್ತೆ ನಿಮಗೂ. ಸೊ ಟ್ರೈ ಮಾಡಿ ನೋಡಿ, ನಾನು ಎಲ್ಲವನ್ನು ಈ ರೀತಿಯಾಗಿಯೇ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೇನೆ ಎಲ್ಲಾನು ಇವಾಗ ಅದನ್ನ ತೆಗಿತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದು ಎಣ್ಣೆನ ಹೀಗೆ ಇಳಿಲಿ ಅಲ್ಲೇ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೈಡ್ಗೆ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಸೊ
ತವಾದಲ್ಲಿ ಅಂದರೆ ಅದು ಎಣ್ಣೆನೇ ಜಾರಿ ಹೋಗ್ಬಿಡುತ್ತೆ ಇಳಿಯುತ್ತೆ. ಹಾಗೆ ನಂತರ ಉಳಿದಿರುವಂಥ ಬೆಂಡೆಕಾಯಿ ಫ್ರೈನ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿ ಹಾಗೆ ಹೆಲ್ತಿ ಅಂತ ಕೂಡ ಇರುತ್ತೆ. ಬೆಂಡೆಕಾಯಿ ತುಂಬಾ ಒಳ್ಳೆಯದು ದೇಹಕ್ಕೆ, ಈ ರೀತಿಯಾಗಿ ಮಾಡ್ಕೊ. ಸೊ ನೋಡಿ, ಈಸಿಯಾಗಿ ಕ್ವಿಕ್ಕಾಗಿ ಹಾಗೆ ಸಿಂಪಲ್ ಹಾಗೆ ಟೇಸ್ಟಿ ಹೆಲ್ದಿಯಾಗಿರುವಂಥ ನಾಷ್ಟ ರೆಡಿ ಆಯಿತು. ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.